ಸರ್, ಇವಾಗ ಆಲ್ಮೋಸ್ಟ್ ಅಲ್ಲಿ ಯೋಗೇಶ್ವರ್ ಅಂದ ತಕ್ಷಣನೇ ಸುಮಾರು ದುಡ್ಡಿಗೋಸ್ಕರ ಇದು ಅನಾಥಾಶ್ರಮ ಮಾಡ್ತಿರ್ಬೇಕು, ಇಲ್ಲಾಂದ್ರೆ ಯಾವುದೋ ಪೊಲಿಟಿಷಿಯನಿಂದ ಫಂಡ್ ಬಂದಿರಬೇಕು, ಇಲ್ಲಾಂದ್ರೆ ಗೌರ್ಮೆಂಟ್ ಸ್ಕೀಮಿಂದ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಮಾತುಗಳೇ ಜಾಸ್ತಿ. ಯಾರು ಫ್ರೀಯಾಗಿ ಯಾರಿಗೂ ಏನೂ ಕೊಡಲ್ಲ, ಪುಕ್ಷಟೆ ಏನೂ ಕೊಡಲ್ಲ, ಎಲ್ಲ ದುಡ್ಡು ಬರ್ತಿರುತ್ತೆ ಅದಕ್ಕಾಗಿ ಮಾಡ್ತಿದ್ದಾನೆ ಅನ್ನೋ ಒಂದು ಮಾತು ಕೂಡ ಇದೆ. ಸೊ ಅಲ್ಲ, ನೀವು ಕೇಳೋದ್ರಲ್ಲಿ ತಪ್ಪಿಲ್ಲ, ದುಡ್ಡು ಬರ್ತಾ ಇದೆ, ಬಟ್ ಆದರೆ ಗೌರ್ಮೆಂಟು, MLA MPಗಳು ಅಥವಾ ಯಾವುದೋ ಕಂಪ್ನಿ ದುಡ್ಡಲ್ಲ, ಜನಗಳು ಕಷ್ಟಪಟ್ಟಿದ್ದ ದುಡ್ಡು ಬರ್ತಾ ಇದೆ. ಇವತ್ತವರೆಗೂ ಪಾಸಿಟಿವ್ ನಾನು ಮಾತ್ರ ಥಿಂಕ್ ಮಾಡ್ತೀನಿ, ನೆಗೆಟಿವ್ ಬಗ್ಗೆ ಯೋಚನೆ ಮಾಡಿಲ್ಲ. ಈ ನೆಗೆಟಿವ್ ಬಗ್ಗೆ ಯೋಚನೆ ಮಾಡಿದಿದ್ರೆ ಇವತ್ತು ಇಲ್ಲಿ ಗಂಟ ಬರೋಕ್ಕಾಯ್ತಾ ಇರಲಿಲ್ಲ. ಎಷ್ಟೋ ಜನ ಹೇಳ್ತಿದ್ರು ಸಿನಿಮಾ ನೋಡಿಕೊಂಡು ಈ ಕೆಲಸ ಶುರು ಮಾಡಿದೆ ಅಂತ. ಸಿನಿಮಾ ನೋಡ್ಕೊಂಡಲ್ಲ, ಮುಂದೊಂದು ದಿನ ಇದನ್ನೇ ಸಿನಿಮಾ ಮಾಡಬೇಕು, ಆ ರೇಂಜಿಗೆ ಬೆಳೆ ತೋರಿಸ್ತೀನಿ ನಾನು. ಖಂಡಿತ, ಯಾಕಂದರೆ ಕಷ್ಟ ಇದೆ ಅಣ್ಣ ಲೈಫು. ಇವತ್ತು ಮಾತಾಡೋದು ಈಸಿ ಅಣ್ಣ, ಆ ಮಾತಿನ ಮೇಲೆ ನಿಗಾ ಇಲ್ಲದೆ ಮಾತಾಡೋದು ಈಸಿ, ತುಂಬ ಕಷ್ಟ ನಿಭಾಯಿಸೋದು. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಒದ್ದಾಡ್ತಿದ್ದೀನಿ, ಇಲ್ಲಿ ಗಂಟ ಬರೋಕ್ಕೆ ಏನೆಲ್ಲ ಒದ್ದಾಡಿದ್ದೀನಿ ಅನ್ನೋದು ಇವತ್ತು ನೋಡೋದಲ್ಲ, 6 ವರ್ಷದ ಹಿಂದೆಯಿಂದನೂ ಬನ್ನಿ. 6 ವರ್ಷದ ಹಿಂದೆ ಯೋಗೇಶ್ ಏನು ಮಾಡ್ತಿದ್ದ, ಅವನೆಷ್ಟು ಕಷ್ಟದಲ್ಲಿದ್ದ, ಅವನೆಷ್ಟು ಒದ್ದಾಡಿದ್ದಾನೆ, ಅವ್ರು ಏನೆಲ್ಲ ಕೆಲಸ ಮಾಡಿದ್ದೆ, ಹೋಗಿ ಒಂದ್ಸತಿ ಸರ್ಚ್ ಹೊಡ್ಕೊಬನ್ನಿ, ಹೋಗ ರಿಯಾಲಿಟಿ ಗೊತ್ತಾಗುತ್ತೆ. ಒಬ್ಬ ಮನುಷ್ಯನ ಬಗ್ಗೆ ಮಾತಾಡುವಾಗ ಅವನಿಗೆ ಅವ್ರ ಬಗ್ಗೆ ಗೊತ್ತಿಲ್ಲದೆ ದಯವಿಟ್ಟು ಯಾರ ಬಗ್ಗೆನೂ ಹಗುರವಾಗಿ ಮಾತಾಡಬೇಡಿ. ಸೊ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಅಂದರೆ, ನೆಗೆಟಿವಾಗಿ ಯಾರು ಮಾತಾಡ್ತಾರೆ, ನೆಗೆಟಿವಾಗಿ ಯಾರು ಕಮೆಂಟ್ ಹಾಕ್ತಾರೋ, ಪರ್ಟಿಕ್ಯುಲರ್ಗೆ ಅವ್ರಿಗೆ ಹೇಳ್ತಾ ಇರೋದಿದ್ದು, ತಲೆ ಕೆಡಿಸ್ಕೊಳ್ಳಲ್ಲ ಅಂಥವ್ರ ಬಗ್ಗೆ.